ತಕ್ಷಣನೇ ನೋ ಎಸ್ ಐ ಟಿಯಿಂದ ಬಂದ ತಕ್ಷಣನೇ ನೋಡಿದೆ, ಏನೋ ಹನಿ ಟ್ರ್ಯಾಪ್ ಅಂತ ಬರ್ತಾ ಇತ್ತು, ಮತ್ತೆ ಉಲ್ಟಾ ಹೊಡೆದೆ ಅಂತ ಎಲ್ಲ ಬರ್ತಾ ಇತ್ತು. ಅದು ಯಾವುದು ನಿಜ ಅಲ್ಲ, ಅದೆಲ್ಲ ಶುದ್ಧ ಸುಳ್ಳು. ನಾನು ಎಸ್ ಐ ಟಿಗೆ ಹೋಗಿದ್ದು ನಿಜ, ಅಲ್ಲಿ ಹೋಗ್ಬಿಟ್ಟು ನಾನು ಎವಿಡೆನ್ಸ್ ಏನೋ ಕೊಡಬೇಕಿತ್ತು, ಅದ್ರ ಬಗ್ಗೆ ಅವ್ರ ಹತ್ರ ಮಾತಾಡಕ್ ಹೋಗಿದ್ದೆ. ಬಟ್ ಇಲ್ಲಿ ಈಚೆ ಬಂದು ನೋಡಿದ್ರೆ ಇನ್ನೇನೋ ಬೇರೆ ತರ ತೋರಿಸ್ತಾ ಇದ್ರು. ಫಸ್ಟು ಮೀಡಿಯಾದವ್ರಿಗೆ ಹೇಳೋದಿಷ್ಟೇ, ಫಸ್ಟ್ ಏನ್ ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಜನರಿಗೆ ಅದನ್ನ ತೋರಿಸಿದ್ರೆ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಸುಳ್ಳುಗಳನ್ನ ಹೇಳಬಾರ್ದು ಅಂತ ನಾನು ಇಲ್ಲಿ ಕೇಳ್ಕೊಂತೀನಿ ಎಲ್ರಿಗೂ. ಆಮೇಲೆ ನಾನೇನೋ ರೈಟಿಂಗ್ ಅಲ್ಲಿ ಬರ್ದ್ಕೊಟ್ಟಿದ್ದೀನಿ, ಬರ್ದ್ಕೊಟ್ಬಿಟ್ಟು ಸೈನ್ ಮಾಡಿದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದು ಯಾವುದೇ ಒಂದು ರೈಟಿಂಗೂ ನಾನು ಬರ್ದ್ಕೊಟ್ಟಿಲ್ಲ, ಯಾವ ಪೇಪರ್ ಮೇಲೂ ನಾನು ಸೈನ್ ಮಾಡಿಲ್ಲ. ನಾನು ಜಸ್ಟ್ ಇವತ್ತು ಹೋಗ್ಬಿಟ್ಟು ಎವಿಡೆನ್ಸ್ ಬಗ್ಗೆ ಮಾತಾಡ್ಕೊಂಡು ಬಂದಿರೋದು ನಿಜ. ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದೆ, ಏನೋ ಮೀಟ್ ಮಾಡಿದೆ ಅಂತೆಲ್ಲ ಹೇಳ್ತಾ ಇದ್ರು. ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ, ಹಾಗಂತ ಅವ್ರೇನು ನನ್ನ ಮನ ಒಲಿಸಿಲ್ಲ. ಮನ ಒಲಿಸಿದ್ರು ಸತ್ಯನೇ ನಾನು ಹೇಳಬೇಕು, ಅಲ್ಲೇನು ಸುಳ್ಳು ಹೇಳೋಕ್ಕಾಗಲ್ಲ. ನಾನು ಇವಾಗ ಏನು 164 ಕೊಟ್ಟಿದ್ದೀನೋ ಅದ್ರ ಮೇಲೇ ನಾನು ನಿಂತ್ಕೊಂಡಿದ್ದೀನಿ ಕೂಡ. ಆಮೇಲೆ ಇವಾಗ ನನ್ನ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡಿದ್ರು. ಆಕಾಶ್ ನನ್ನ ಫ್ರೆಂಡ್ನ ಕರ್ಕೊಂಡು ಬಂದುಬಿಟ್ಟು 164 ಸ್ಟೇಟ್ಮೆಂಟ್ ಎಲ್ಲ ಕೊಡಿಸಿದ್ದಾರೆ. ಆಮೇಲೆ ನನಗೆ ತುಂಬ ಜನ ರಿಲೇಟಿವ್ಸ್ ಇದ್ದಾರೆ, ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಕರಣದ ಆರೋಪಿನ ಕೋವಿಡ್ ಪೇಷಂಟ್ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಅವ್ರನ್ನ ಜನಮನದ ಈ ಜೀವನಾಡಿ